ಮೇಯರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿಗೆ ಬಿಗ್ ಶಾಕ್ ಕನಸು ಚಿತ್ರ ಚಿತ್ರ ಕೊನೆ ಕ್ಷಣದಲ್ಲಿ ದಾಳ ಉರುಳಿಸಿದ್ದಾರೆ ದೇವೇಗೌಡರು ಹೆಚ್ಡಿಕೆ ಕೊಟ್ಟ ಹೇಳಿಕೆ ಒಂದು ದೇವೇಗೌಡರು ಕೊಟ್ಟ ಹೇಳಿಕೆ ಮತ್ತೊಂದು ಕೇರಳ ಎಲೆಕ್ಷನ್ ನ ಗಮನದಲ್ಲಿ ಇರಿಸಿ ದಾಳ ಉರುಳಿಸಿದ್ದಾರೆ ದೇವೇಗೌಡರು ಕೊನೆಯ ಕ್ಷಣದಲ್ಲಿ ಜೆಡಿಎಸ್ ಗೆ ಮೇಯರ್ ಪಟ್ಟ ಉಪಮೇಯರ್ ಪಟ್ಟ ಕಾಂಗ್ರೆಸ್ ಪಾಲಿಗೆ ಹಳೆಯ ದೋಸ್ತಿ ಮುಂದುವರೆದಿದೆ ಮೈಸೂರು ಮೇಯರ್ ಎಲೆಕ್ಷನ್ ಗೆ ಬಿಗ್ ಟ್ವಿಸ್ಟ್ ಬಿಜೆಪಿಯಿಂದ ಪ್ರಯತ್ನಗಳು ನಡೆದಿದ್ವು ಎಸ್ಟಿ ಸೋಮಶೇಖರ್ ಪ್ರಯತ್ನಗಳನ್ನು ನಡೆಸಿದ್ರು ಸಾರಾ ಮಹೇಶ್ ಜೊತೆ ಮಾತನಾಡಿದ್ರು ಜೆಡಿಎಸ್ ಮುಖಂಡರ ಜೊತೆ ನಿರಂತರ ಮಾತಾಡೋ ಪ್ರಯತ್ನ ನಡೆಸಿದ್ರು ನಾವು ಯಾರಿಗೂ ಬೆಂಬಲ ಕೊಡೋದಿಲ್ಲ ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ಹೆಚ್ಡಿಕೆ ಹೇಳ್ತಾರೆ ದೇವೇಗೌಡರು ಬದಲಾದ ಹೇಳಿಕೆಯನ್ನ ನೀಡಿ ದಾಳ ಉರುಳಿಸಿದ್ದಾರೆ ಬಿಜೆಪಿಗೆ ಕೊನೆ ಕ್ಷಣದ ಶಾಕ್ ಇದು ಮೇಯರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿಯ ಕನಸು ಭಗ್ನ ಮೇಯರ್ ಸ್ಥಾನ ಗೆಲ್ಲುತ್ತೀವಿ ಅನ್ನೋ ಕನಸು ಕಟ್ಟಿಕೊಂಡಿದ್ದ ಕನಸಿಗೆ ಕೊಳ್ಳಿ ಇಟ್ಟಿದ್ದಾರೆ ದೇವೇಗೌಡರು ಜೆಡಿಎಸ್ ಕಾಂಗ್ರೆಸ್ ಕೊನೆ ಕ್ಷಣದ ಮೈತ್ರಿ ಬೆಂಗಳೂರಿನಿಂದಲೇ ಹೆಚ್ಡಿಡಿ ಮೈತ್ರಿಯ ಸಂದೇಶ ರವಾನಿಸಿದ್ದಾರೆ ಕೇರಳ ಎಲೆಕ್ಷನ್ ಹಿನ್ನೆಲೆಯಲ್ಲಿ ದೇವೇಗೌಡರ ದಾಳ ಇದು ಬಿಜೆಪಿಗೆ ಅಚ್ಚರಿಯ ಆಘಾತ ಜೆಡಿಎಸ್ ಕಾಂಗ್ರೆಸ್ ನ ಕೊನೆ ಕ್ಷಣದ ಮೈತ್ರಿ ಬಿಜೆಪಿಗೆ ಬಿಗ್ ಶಾಕ್ ಜೆಡಿಎಸ್ ಗೆ ಮೇಯರ್ ಪಟ್ಟ ಬಿಟ್ಕೊಟ್ಟಿದೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ರುಕ್ಮಿಣಿ ಮಹಾದೇವ್ ಗೆ ಮೇಯರ್ ಸ್ಥಾನ ಉಪಮೇಯರ್ ಪಟ್ಟ ಕಾಂಗ್ರೆಸ್ ಪಾಲಾಗಿದೆ ಮೊದಲ ಬಾರಿಗೆ ಪಾಲಿಕೆ ಗದ್ದುಗೆ ಏರ್ತೀವಿ ಅನ್ನೋ ಕನಸು ಕಟ್ಟಿದ್ದ ಬಿಜೆಪಿ ಕನಸಿಗೆ ಕೊಳ್ಳಿ ರಾಜಕೀಯದಲ್ಲಿ ಯಾವ ದಾಳ ಹೇಗೆ ಯಾವಾಗ ಉರುಳುತ್ತೆ ಅನ್ನೋದು ಗೊತ್ತಾಗೋಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾವು ಯಾರ ಜೊತೆಯೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಬಿಜೆಪಿಯ ಬಿ ಪಕ್ಷ ಅಂತ ಕಾಂಗ್ರೆಸ್ ನಮಗೆ ಹೇಳಿದೆ ನಾವು ಯಾರ ಜೊತೆಯೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೆಚ್ಡಿಕೆ ಹೇಳ್ತಾರೆ ಆದರೆ ಬೆಂಗಳೂರಿನಿಂದಲೇ ಮೈತ್ರಿಯ ಸಂದೇಶವನ್ನ ದೇವೇಗೌಡರು ರವಾನಿಸಿದ್ದಾರೆ ಕೊನೆ ಕ್ಷಣದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಹಾನಗರ ಪಾಲಿಕೆಯ ಮೇಯರ್ ಪಟ್ಟ ಜೆಡಿಎಸ್ ಗೆ ಒಲಿದಿದೆ ಕಾಂಗ್ರೆಸ್ ಉಪಮೇಯರ್ ಪಟ್ಟ ತನ್ನದಾಗಿಸಿಕೊಂಡಿದೆ ಹಳೆಯ ದೋಸ್ತಿಯ ಪಾಲಿಗೆ ಪಾಲಿಕೆ ಕೊನೆ ಕ್ಷಣದಲ್ಲಿ ಮೈತ್ರಿಯನ್ನ ಘೋಷಿಸಿದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ ಸಂದೇಶವನ್ನ ಕಳಿಸಿದ್ದಾರೆ ದೇವೇಗೌಡರು ನಾವು ಯಾರ ಜೊತೆಯೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೆಚ್ಡಿಕೆ ಹೇಳಿದ್ರು ಆದರೆ ದೇವೇಗೌಡರಿಂದ ಬೇರೆಯದ್ದೇ ಸಂದೇಶ ರವಾನೆಯಾಗಿದೆ ಜೆಡಿಎಸ್ ಅಭ್ಯರ್ಥಿ ರುಕ್ಮಿಣಿ ಮಾದೇಗೌಡ ಪರ 43 ಮತ ಚಲಾವಣೆಯಾಗಿದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ
ಮೈಸೂರು ಪಾಲಿಕೆ ಅಧಿಕಾರದ ಪಟ್ಟ ಜೆಡಿಎಸ್ 20 ಕಾಂಗ್ರೆಸ್ 20 ಪಕ್ಷೇತರರು 3 ಮಂದಿ ಮೂರು ಜನ ಪಕ್ಷೇತರರು ಕೂಡ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಜೈ ಅಂದಿದ್ದಾರೆ ಹಾಗಾಗಿ ಜೆಡಿಎಸ್ ಅಭ್ಯರ್ಥಿ ರುಕ್ಮಿಣಿ ಮಾದೇಗೌಡ ಪರ 43 ಮತಗಳು ಬಿಜೆಪಿ ವಕ್ತಾರರಾದಂತ ಗೋಮಧುಸೂದನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗೋಮಧುಸೂದನ್ ಅವರೇ ಕೊನೆಯ ಕ್ಷಣದ ಮೈತ್ರಿಯನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಘೋಷಿಸಿದೆ ನಿಮಗೆ ಅವಾಗ್ಲೇ ನೀವು ಫೋನ್ ಮಾಡಿದಾಗ ನಾನು ಹೇಳಿದ್ದೆ ಒಂದು ಮಾತು ಯಾವಾಗಲೂ ಬಿಜೆಪಿ ಅನ್ನ ತೋರಿಸಿ ಜನತಾ ದಳದವರು ಕಾಂಗ್ರೆಸ್ ನವರು ಕೊನೆ ನಿಮಿಷದಲ್ಲಿ ಒಂದಾಗಿ ಇಲ್ಲಿವರೆಗೂ ಇತಿಹಾಸ ಇದೆ ಕಳೆದ ಒಂದು 25 ವರ್ಷಗಳ ಇತಿಹಾಸದಲ್ಲಿ ಅದೇ ನಡೆಕೊಂಡು ಬಂದಿರುವಂತದ್ದು ಮಾತುಕತೆ ಪ್ರಾರಂಭ ಮಾಡೋದು ಬಿಜೆಪಿ ಜೊತೆ ನಾವು ಹೋಗ್ತೀವಿ ಬಿಜೆಪಿ ಜೊತೆ ನಾವು ಹೋಗ್ತೀವಿ ಅಂತ ಹೇಳಿ ಜನತಾ ದಳದವರು ಯಾವಾಗಲೂ ಮಾತಾಡ್ತಾರೆ ಅವರು ಇನ್ನೇನು ಬಿಜೆಪಿ ಜೊತೆ ಹೋಗೇ ಬಿಡ್ತಾರೆ ಅಂತ ಗೊತ್ತಾದಾಗ ಕಾಂಗ್ರೆಸ್ ನವರು ಕೊನೆಗೆ ಆಯ್ತಪ್ಪ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿ ಅವರು ಕಾಂಗ್ರೆಸ್ ನವರ ಜೊತೆ ಒಪ್ಪಂದ ಮಾಡ್ಕೊತಾರೆ ಅನೇಕ ಸರಿ ಕಾಂಗ್ರೆಸ್ ನವರು ಜನತಾ ದಳವನ್ನ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಜನತಾ ದಳದವರು ಕಾಂಗ್ರೆಸ್ ನವರ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಆದ್ರೆ ಇವರಿಬ್ರು ಸೇರ್ಕೊಂಡು ಬಿಜೆಪಿಗೆ ಟೋಪಿ ಹಾಕೊಂಡು ಬಂದಿದ್ದಾರೆ ಹಾಗಾದ್ರೆ ಬಿಜೆಪಿ ಮಾಡಿದ ಪ್ರಯತ್ನ ಎಲ್ಲ ವಿಫಲವಾಗಿ ಟೋಪಿ ಹಾಕಿಸ್ಕೊಳ್ತು ಬಿಜೆಪಿ ಮೇಡಂ ಇದು ಮೊದಲನೇ ಸರಿ ಹಾಕಿಸ್ಕೋತಾ ಇಲ್ಲ ಮೇಡಂ ನಮಗೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಟೋಪಿ ಹಾಕಿಸ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟಿದೆ ನಮ್ಮ ತಲೆ ಒಳಗೆ ಯಾವಾಗ ನಮ್ಮ ತಲೆ ಮೇಲೆ ಯಾವಾಗಲೂ ಟೋಪಿ ಇದ್ದೇ ಇದೆ ಮೇಡಂ ಮೈಸೂರು ಕಾರ್ಪೊರೇಷನ್ ಅಲ್ಲಿ ನಮ್ದು ಬರೀ ತಲೆ ಇಲ್ಲೇ ಇಲ್ಲ ಯಾವಾಗಲೂ ನಮ್ಮ ತಲೆ ಮೇಲೆ ಟೋಪಿನೇ ಅಲ್ಲ ಬೆಳಗ್ಗೆಯಿಂದ ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಳ್ಳಲ್ಲ ನಾವು ಮೈತ್ರಿ ಮುರ್ಕೊಂಡಿದ್ದೀವಿ ಸಿದ್ದರಾಮಯ್ಯ ಅವರ ಮಾತಿಂದ ಮೈತ್ರಿ ಮುರ್ಕೊಂಡಿದ್ದೀವಿ ಅಂತ ಅಂತ ಇದ್ರು ಅದೇ ಕೊನೆ ಕ್ಷಣದಲ್ಲಿ ಏನಾಯ್ತು ಅಂತ ಇದ್ರ ಬಗ್ಗೆ ನಿಮಗೆ ಸುಳಿವು ಸಿಕ್ಕಿತ್ತಾ ಅಂತ ದಳದವರಿಗೆ ಜನತಾ ದಳದವರಿಗೆ ಬಿಜೆಪಿಯ ವಿರುದ್ಧ ಮಾತನಾಡಲಿಕ್ಕೆ ಬಹಳ ಒಳ್ಳೆ ಅಸ್ತ್ರ ಇದೆ ನಾವು ಸೆಕ್ಯುಲರ್ ಫೋರ್ಸಸ್ ಜೊತೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತ 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 ಹೇಳಿಬಿಡ್ತಾರೆ ಕೊನೆಗೆ ಅಲ್ಲ ಕಾಂಗ್ರೆಸ್ ನವರು ಬಿಜೆಪಿಯ ಬಿ ಟೀಮ್ ಅಂತಾರೆ ನಮ್ಮನ್ನ ಹಾಗಾಗಿ ನಾವು ಅದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ಅವೆಲ್ಲ ಹೇಳ್ತಾ ಇರ್ತಾರೆ ಆಮೇಲಿಂದ ಇಲ್ಲ ಇಲ್ಲ ನಾವು ಸೆಕ್ಯುಲರ್ ಅಂತ ಹೇಳಿ ತೋರಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಬಿಜೆಪಿಯನ್ನ ದೂರಕ್ಕಿಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಸರಿ ಈ ಮೈತ್ರಿ ಬಗ್ಗೆ ನಿಮಗೆ ಮೊದಲೇ ಸುಳಿವು ಸಿಕ್ಕಿತ್ತಾ ಅಂತ ಮೇಡಮ್ ನಾವು ಯಾವತ್ತು ಆಸೆ ಇಟ್ಕೊಂಡೇ ಇರಲಿಲ್ಲ ಮೇಡಮ್ ಇವರೆಲ್ಲ ನಾಟಕ ಆಡ್ತಾರೆ ಇವರೆಲ್ಲ ಟೋಪಿ ಹಾಕ್ತಾರೆ ಅಂತ ಹಾಕ್ಸ್ಕೊಂಡು ನಮಗೂ ಅಭ್ಯಾಸ ಆಗಿದೆ ಆ ಕಾರಣಕ್ಕೋಸ್ಕರ ಇವರು ಮಾತಾಡ್ತು ಅಂದ್ರು ಹ್ಞೂ ಆಯ್ತು ಅಂತ ಮೆಕ್ಯಾನಿಕಲ್ ಆಗಿ ನಾವು ಮಾತಾಡಿದ್ವಿ ಅಂತೆ ವಿ ವರ್ ನೆವರ್ ಹೋಪ್ಫುಲ್ ಆಫ್ ದಿಸ್ ಎಸ್ ಎಸ್ ಪಕ್ಷೇತರರ ಪಕ್ಷೇತರರು ಯಾರು ಕೂಡ ನಿಮ್ಮ ಬಳಿ ಬರ್ಲಿಲ್ವಾ ಸರ್ ಅದೊಂದು ಆಶ್ಚರ್ಯ ಅಲ್ವಾ ಬಿಜೆಪಿ ಎಲ್ಲ ಫೇಲ್ ಆಯ್ತು ಅಂತ ಪಕ್ಷೇತರರು ಯಾವತ್ತೂ ಅಷ್ಟೇನೆ ಅವ್ರು ಕೊನೆ ನಿಮಿಷದಲ್ಲೇ ತೀರ್ಮಾನ ಮಾಡೋದು ಅಲ್ಲ ಇರೋ ಮೂರು ಪರವಾಗಿ ಯಾರ ಪರವಾಗಿ ಜಾಸ್ತಿ ಕೈ ಎತ್ತಿರುತ್ತೋ ಯಾರ ಪರವಾಗಿ ಜಾಸ್ತಿ ಕೈ ಎತ್ತಿರ್ತಾರೋ ಅವ್ರ ಪರವಾಗಿ ಅವ್ರು ಹೋಗ್ತಾರೆ ಅಷ್ಟೇನೆ ಓಕೆ ಪಕ್ಷೇತರರಿಗೆ ಯಾವುದೇ ತತ್ವ ಸಿದ್ಧಾಂತ ನಂಬಿಕೆ ನಾಯಕತ್ವ ಏನೂ ಇರಲ್ಲ ಅವ್ರಿಗೆ ಕಾರ್ಪೊರೇಷನ್ ಅಲ್ಲಿ ಒಂದಷ್ಟು ಅವ್ರಿಗೆ ಯಾವ್ದಾರ ಸ್ಥಾನಮಾನ ಯಾವ್ದಾರ ಕಮಿಟಿ ಬೇಕಾಗಿರುತ್ತೆ ಅದಕ್ಕೋಸ್ಕರ ಯಾರು ಮೇಯರ್ ಆಗ್ತಾರೆ ಅಂತ ತೀರ್ಮಾನ ಮಾಡ್ತಾರೋ ಅವ್ರಿಗೆ ಜೈ ಅಂತ ಹೋಗ್ತಾರೆ ಅವರು ಎಸ್ ಎಸ್ ಧನ್ಯವಾದ ಗೋಮಧುಸೂದನ್ ಅವರೇ ಸುವರ್ಣ ನ್ಯೂಸ್ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಕೊನೆಯ ಕ್ಷಣದ ಶಾಕ್ ಕೊಟ್ಟಿದೆ ಜೆಡಿಎಸ್ ನಾವು ಯಾರ ಜೊತೆಗೂ ಹೋಗೋದಿಲ್ಲ ನಾವು ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಕಾಂಗ್ರೆಸ್ ನಮ್ಮನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದೆ ಅಂತೆಲ್ಲ ಹೇಳಿ ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ದೊಡ್ಡ ಶಾಕ್ ಕೊಟ್ಟು ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್